हाय फ्रेंड्स नमस्कार तथागत के निम्हे स्वागत नम देश नूर रूपाय नूर कोटि वर्गू मादारे नूर कोटिया वापस जीरो बंद आरद उदाहरण साकु आरद इंस्पायरिंग स्टोरी कड़मे इन्वेस्टमेंट बिजनेस निल्सीरतक कथे चाय सुट्टा बार फौंडर यारप्रे अनुभव दुबे अंत बरी मूरु लक्षद प्रारंभ में इवर मन गे इवर एजुकेशन अंत कल यू पी एस प्रिपरेशन अंत होगी इवर इवर हर इन्वेस्ट में लक्ष दुडीर ऐनूल अंत योचने बट और तल अंत बंदी और फ्रेंड्सू मूर्ना जन इतारल्वरे सीरी योचने ऐनूल अंत सारी ऐनकोतर मैकडोनाल्ड फ्रांचाइज़ी तकबड़ा अंत अंदर बट अदू बेड अंत कईबिटर को टी अंगड़ी ओपन नोड़ आलरेडी वन सिटी एन एल टी अंगड़ी अदरली फैट माँ अस्टू टी अंगड़ी फैट माँ ऐनदी अली जन बरल अद ग्रेटनेस नोड़ी नम इंडिया अती हेच्चु कुड़ियोदे नेक्स्ट कुड़ियोदे टी अस्टु टी नम देश कुड़ीतर अरे टी अंतर नोड़ी यार मने टी नावेलू होती अंतर यारद फ्रेंड्स ना टी कुण प्रतियो टी इंपार्टेंट टी इे बेरे अरे लोकेशन नोड़े वु सर्च मातर चेना चेना अंत सर्च मातर को गर्ल्स हॉस्टल अदर सतने वे अद रूम तक अल्तर अल स्टार्ट स्टार्टी मोदलने दिन मत ऐन पब्लिसिटी मेलवा ना फ्री टी को बर्री अंत जनर करतर जन नमल गलवा फ्री को अद्कने अथवा नूरार रीति योचने या फ्री को अदरलो ऐनो यह हूर सेरको ऐनमारो हे योचने सर बर फ्री नोड़ी फ्री को यारू बर और तले कटोगते ऐनमु अंत तिर्ग ऐनमार इवर नाकु जन फ्रेंड्सलवा इवर जो सुमारु जन स्वल्प हो रगिन फ्रेंड्स तुम जन इतर और चाय सुट बारी करतर ऐनमार फ्रेंड्स बारप मत एलू फ्री ना चाय को बर्री अंत करतर वो तुम जन फ्रेंड्स वपत्मू जन फ्रेंड्स इवे और कर्दु कूर्स्तारे अंगड़ी कूर्सी फ्री टी को अंत को जन के आश्चर्य ऐनप इष्ट जन सेरकोलवासदारल अंत नोड़ी फ्री को बरदे जन ऐनिष्ट क्रौडियाल अंत बर शुरुमार इन मार्केटिंग स्ट्राटी तकबड़ताेनमार डेली करियो कर्दू टी शापली कूर्सबिड़ो कूली आर्टिफिशियल क्रौड क्रियेट आ क्रौड जन ऐनमार ओ तुम जन तुम जन अरे तुम चेन स्पेशल अंतमार जन अली बरली शुरुमार हिंे आगता 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 वब्रेबरीब्रे हर हरको होते चाय सुट बार बेरे स्वल्प डिफ्रेंटीरल आमले इवर स्वल्प ब्रांड लेवल स्वल्प ಹಾಗಾಗಿ ಜನರಿಗೆ ಕನೆಕ್ಟ್ ಆಗ್ತಾ ಹೋಗ್ತದೆ ಒಬ್ಬೊಬ್ಬರಿಂದ ಚಾಯ್ ಸುಟ್ಟಾ ಬಾರ್ನ ಮಾರ್ಕೆಟಿಂಗ್ ಮಾಡಲಿಕ್ಕೆ ಇನ್ನೊಂದು ಸ್ಟ್ರಾಟಜಿಯನ್ನು ಅವರು ಯೂಸ್ ಮಾಡ್ತಾರೆ ಅದೇನಪ್ಪ ಅಂತಂದ್ರೆ ಇದೇ ಫ್ರೆಂಡ್ಸ್ ಅನ್ನು ಬಳಸ್ಕೊತಾರೆ ನೋಡಿ ಅವರ ಹತ್ರ ಅಡ್ವರ್ಟೈಸ್ಮೆಂಟ್ ಮಾಡಲಿಕ್ಕೆ ಯಾವುದೇ ದುಡ್ಡಿಲ್ಲ 20 30 ಜನನ ಒಂದು ಇಬ್ಬಿಬ್ರು ಮೂರು ಮೂರು ಜನ ಗುಂಪು ಮಾಡಿ ಆಚೆ ಕಳಿಸ್ಬಿಡೋದು ಇವರೇನ್ ಮಾಡರು ಈ ಜಾಸ್ತಿ ಎಲ್ಲಿ ಕ್ರೌಡ್ ಇದೆಯೋ ಬಸ್ ಸ್ಟ್ಯಾಂಡ್ ಅಥವಾ ಯಾದರ ಒಂದು ಬ್ಯಾಂಕ್ ಅಲ್ಲಿ ಕ್ಯೂ ನಿಂತಿರ್ತಾರಲ್ಲ ಅಲ್ಲಿ ಅಥವಾ ರೈಲ್ವೆ ಸ್ಟೇಷನ್ ಅಲ್ಲಿ ಟಿಕೆಟ್ ತಗೋಬೇಕಾದ್ರೆ ಆಮೇಲೆ ಮಾಲ್ಗಳಲ್ಲಿ ಅಲ್ಲಿ ಏನು ಮಾಡೋರು ಇವರು ಇಬ್ಬಿಬ್ರು ಮೂರು ಮೂರು ಜನ ಸೇರ್ಕೊಂಡು ಸುಮ್ಮನೆ ಮಾತಾಡೋದು ಏನಂತ ಏ ಇಲ್ಲಿ ಹೊಸದಾಗಿ ಒಂದು ಚಾಯ್ ಸುಟ್ಟ ಬಾರ್ ಅಂತ ಮಾಡಿದಾರಲ್ವಾ ನೀನು ಹೋಗಿದ್ದೀಯಾ ಅಂತ ಒಬ್ರು ಕೇಳೋದು ಏ ಇಲ್ಲ ಎಲ್ಲಿದೆ ಅಂತ ಅವರು ಹೇಳೋದು ಏಯ್ ಸಕ್ಕತ್ತಾಗಿದೆ ಅದು ನೀನು ನೋಡಿಲ್ವಾ ತುಂಬ ಜನ ಹೋಗ್ತಾ ಇದ್ದಾರೆ ಗೊತ್ತಾ ಸಿಕ್ಕಾಪಟ್ಟೆ ಕ್ರೌಡ್ ಇದೆ ಚೆನ್ನಾಗಿ ಮಾಡ್ತಿದ್ದಾರಂತೆ ಆಮೇಲೆ
ಒಂಥರ ಬ್ರ್ಯಾಂಡ್ ಲೆವೆಲಿಗೆ ಮಾಡಿದಾರಂತೆ, ಸಕ್ಕತ್ತಾಗಿದೆ ಅಂತೆ ಅಂತ ಇವರು ಒಬ್ಬರಿಂದ ಒಬ್ಬರಿಗೆ ಮಾತಾಡ್ಕೊಳ್ಳೋದು. ಅದೇನಾಗುತ್ತೆ, ಜನರ ಕಿವಿಗೆ ಬೀಳ್ತಾ 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 ಒಂದು ಸರಿ ಬೀಳುತ್ತೆ, ನೆಗ್ಲೆಕ್ಟ್ ಮಾಡ್ತಾರೆ. ಎರಡು ಮೂರು ಸರಿ ಬಿದ್ದಾಗ ಏನು ಮಾಡ್ತಾರೆ, ಜನ ಒಂಥರ ಕ್ಯೂರಿಯಸ್ ಆಗ್ತಾರೆ. ಹಿಂಗಾಗಿ ಆಗಿ ಆಗಿ ಜನ ಏನು ಮಾಡಿದರು, ಒಂಥರ ಕ್ಯೂರಿಯಸ್ ಆದರು. ಆಮೇಲೆ ಏನಿದೆ ನೋಡೋಣ ಅಂಥೇಳಿ ಬರೋಕ್ಕೆ ಶುರು ಮಾಡಿದರು. ಅಲ್ಲಿಂದ ಅವರ ಬಿಸ್ನೆಸ್ ಕ್ಲಿಕ್ ಆಯಿತು. ಎಲ್ಲಿಗೆ ಬಂತು ಅಂತಂದರೆ, ಕೊನೆಗೆ ರೋಡ್ ಮೇಲೆ ಇವರು ಮೂರು ನಾಲ್ಕು ಜನ ನಿಂತ್ಕೋಬೇಕಿತ್ತು, ಅಂದರೆ ಟ್ರಾಫಿಕ್ಕನ್ನು ಕ್ಲಿಯರ್ ಮಾಡಲಿಕ್ಕೆ. ಅಷ್ಟು ಜನ ಕ್ರೌಡ್ ಆಗೋರು, ಪಕ್ಕದಲ್ಲೇ ಹಾಸ್ಪಿಟಲ್ ಇತ್ತು, ಅದಕ್ಕೊಂದು ಸಮಸ್ಯೆ ಆಗೋದು. ಆಮೇಲೆ ಗರ್ಲ್ಸ್ ಹಾಸ್ಟೆಲ್ ಪಕ್ಕನೇ ಯಾಕೆ ಮಾಡಿದರು, ಅವರು ಇಂಟೆನ್ಷನ್ ಏನಿತ್ತಪ್ಪ ಅಂತಂದರೆ, ಗರ್ಲ್ಸ್ ಹಾಸ್ಟೆಲ್ ಪಕ್ಕ ಮಾಡಿದರೆ ಗರ್ಲ್ಸ್ ಬರ್ತಾರೆ ಟೀ ಕುಡಿಯೋಕ್ಕೆ, ಗರ್ಲ್ಸ್ ಬಂದರು ಅಂತಂದರೆ ಆಟೋಮೆಟಿಕ್ಲಿ ಬಾಯ್ಸ್ ಬರ್ತಾರೆ ಟೀ ಕುಡಿಲಿಕ್ಕೆ. ಅವಾಗ ಏನಾಗುತ್ತೆ, ಸ್ವಲ್ಪ ಕ್ರೌಡ್ ಆಗುತ್ತೆ, ಚೆನ್ನಾಗಾಗತ್ತೆ ಅನ್ನೋದು ಇವರು ಇಂಟೆನ್ಷನ್ ಇತ್ತು. ಹಾಗಾಗಿ ಇವರು ಗರ್ಲ್ಸ್ ಹಾಸ್ಟೆಲ್ ಪಕ್ಕನೇ ಮಾಡಿದರು. ಇವರು ಮೊದಲೇ ಇವರಿಗೆ ಪ್ಲ್ಯಾನ್ ಇತ್ತು ಫ್ರಾಂಚೈಸಿ ಮಾಡಬೇಕು ಅಂತೇಳಿ. ತಿರ್ಗಿ ಅವ್ರೇನು ಮಾಡಿದರು, ಒಂದು ಫ್ರಾಂಚೈಸಿಯನ್ನು ಮಾಡಲಿಕ್ಕೆ ಶುರು ಮಾಡಿದರು. ನೋಡಿರಿ, ಇವರು ಮ್ಯಾಕ್ಡೊನಾಲ್ಡ್ದು ಫ್ರಾಂಚೈಸಿ ತೊಗೋಬೇಕು ಅಂದ್ಕೊಂಡಿರೋರು ಈಗ ತಾವೇ ಒಂದು ಫ್ರಾಂಚೈಸಿಯನ್ನು ಕೊಡಲಿಕ್ಕೆ ಶುರು ಮಾಡಿದರು. ಜೊತೆಗೆ ಅಲ್ಲೊಂದು ಸಿಟಿನಲ್ಲೊಂದು ಆಫೀಸನ್ನು ಕೂಡ ಮಾಡ್ಕೊಂಡ್ರು ಇವರು. ಇಲ್ಲಿವರೆಗೂ ಇವ್ರ ಮನೆಯಲ್ಲಿ ಏನೊಂದೂ ಗೊತ್ತಿಲ್ಲ. ಅವರೇನು ಅಂದ್ಕೊಂಡಿದ್ದಾರೆ, ಮನೆಯಲ್ಲಿ ಮಗ ಯು ಪಿ ಎಸ್ ಸಿಗೆ ಪ್ರಿಪೇರ್ ಆಗ್ತಾ ಇದ್ದಾನೆ, ಯಾವುದೋ ಒಂದು ಕೋಚಿಂಗ್ ಹೋಗ್ತಾ ಇದ್ದಾನೋ, ಮನ್ ರೂಮಲ್ಲಿ ಇವರೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಸ್ಟಡಿ ಮಾಡ್ತಾ ಇದ್ದಾರೆ ಅಂತ ಇವ್ರ ಮನೆಯಲ್ಲಿ ಇಲ್ಲಿವರೆಗೂ ಅಂದ್ಕೊಂಡಿದ್ರು. ಒಂದು ಸರಿ ಏನಾಯಿತು, ಇವ್ರ ಮಾವ ನೋಡ್ಬಿಟ್ರು, ಅಂದರೆ ಇವ್ರು ಇದ್ದಿದ್ದು ಬೇರೆ ಸಿಟಿನಲ್ಲಿ, ಇವರೇನು ಮಾಡಿದರು, ಇವರು ಮಾವ ಒಂದು ಸರಿ ಇವ್ರನ್ನ ನೋಡಿಬಿಟ್ರು. ನೋಡಿ ಮನೆಗೆ ಹೋಗಿ ಹೇಳಿದರು ಅವರಪ್ಪಂಗೆ, ಹೇಳಿದರು, ಏ ಅಲ್ಲಿ ನಿನ್ನ ಮಗ ಅಲ್ಲಿ ಟೀ ಮಾರಕತ್ತ ನೋಡಲ್ಲಿ, ನೀನು ನೋಡಿದರೆ ಯು ಪಿ ಎಸ್ ಸಿ ಪ್ರಿಪೇರ್ ಆಗ್ತಿದ್ದಾನೆ ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಓಡಾಡ್ತಿದ್ದೀಯ, ನಿನ್ನ ಮಗ ಅಲ್ಲಿ ಟೀ ಮಾರ್ತಾ ಇದ್ದಾನೆ ಊರಲ್ಲಿ ಅಂತ ಹೇಳಿದರು. ಕೊನೆಗೆ ಅವ್ರ ತಂದೆ ಸಿಟ್ಟು ಬಂತು, ಸಿಟ್ಟು ಬಂದು ಅಲ್ಲಿಂದ ಬಂದರು. ಬಂದಮೇಲೆ ನೋಡಿದರು ಒಂದು ಲೆವೆಲ್ಲಿಗೆ ಇವರು ಬಿಸ್ನೆಸ್ ಬಿಲ್ಡ್ ಆಗಿತ್ತು. ಆವಾಗ ಯೋಚನೆ ಮಾಡಿ, ಆಯಿತು ನಿನಗೆ ಏನು ಅನುಕೂಲ ಆಗುತ್ತೆ ಮಾಡು. ಇವ್ರದೆಲ್ಲ ಕೇಳಿದರು, ಹೆಂಗೆ ಏನು ಏನು ಮಾಡಿದೆ ನೀನು, ಯಾಕೆ ಹೇಳಲಿಲ್ಲ, ಏನು ನಡೀತಾ ಇದೆ, ಏನು ಆಗ್ತಾ ಇದೆ ಟರ್ನ್ ಓವರು, ಏನು ಮಾಡಬೇಕು ಅಂತ ಮುಂದೆ ಪ್ಲ್ಯಾನ್ ಇದೆ, ಅಥವಾ ಒಬ್ಬರಿಗೆ ಟೀಮಾರೇ ಜೀವನ ಮಾಡಬೇಕಾ, ಇಷ್ಟೊಂದು ಓದ್ಕೊಂಡು ಏನು ಮಾಡಬೇಕು ಅಂದ್ಕೊಂಡಿದ್ಯಾ ಅಂತೆಲ್ಲ ಅವೆಲ್ಲ ಪ್ರಶ್ನೆಯನ್ನು ಕೇಳಿ, ಕೊನೆಗೆ ಓಕೆ ಫೈನ್ ನಿನಗೇನು ಅನಿಸುತ್ತೋ ಅದನ್ನೇ ಮಾಡು ಅಂತ ಹೇಳಿ ಅಲ್ಲಿಂದ ಹೋದರು ಅವರು. ಅಲ್ಲಿಗೆ ಒಂದು ಸಮಸ್ಯೆ ಬಗೆಹರ್ದಂಗೆ ಆಯಿತು. ನೋಡಿ, ಇವ್ರು ಹೇಳ್ತಾರೆ, ನಾವು ಓಡೋ ವಯಸ್ಸಲ್ಲಿ ಚೆನ್ನಾಗಿ ಓಡಬೇಕು, ಅಂದರೆ ಓದೋ ವಯಸ್ಸಲ್ಲ, ಓಡೋ ವಯಸ್ಸಲ್ಲಿ ಓಡಬೇಕು. ಬಿದ್ದರೂ ನಮಗೆ ಕೈಕಾಲು ಮುರಿದ್ರೂ ಕೂಡ ಅದನ್ನು ತಡ್ಕೊಳ್ಳೋ ಶಕ್ತಿ ಇರುತ್ತೆ, ಬಟ್ ಲೆಕ್ಕಾಚಾರ ಹಾಕಿ ಓಡಬೇಕು. ನಮಗೆ ಆಗದೇ ಇಲ್ಲ, ನಾವು ಬಿದ್ದು ಬಿಡ್ತೀವಿ ಅಂತೇಳಿ ನಾವು ಓಡೋದನ್ನು ಬಿಟ್ಟರೆ ನಾವು ಏನೂ ಮಾಡೋಕ್ಕಾಗೋದಿಲ್ಲ. ನಾವು ಕೊನೆಯದಾಗಿ ಏನು ಅಚೀವ್ ಮಾಡಬೇಕು ಅನ್ನೋದು ಒಂದು ಲೆಕ್ಕಾಚಾರ ಇರಬೇಕು. ಅದನ್ನು ನಾವೇನು ಮಾಡಬೇಕು, ನಮ್ಮದು ತಲೆನಲ್ಲಿ ದೊಡ್ಡದಿರುತ್ತೆ, ಇದನ್ನು ಇಷ್ಟು ದೊಡ್ಡದು ಮಾಡಬೇಕು ಅಂತಿರುತ್ತೆ, ಬಟ್ ನಾವು ಅದನ್ನು ಸಣ್ಣ ಸಣ್ಣ ಸಣ್ಣದಾಗಿ ಮಾಡಿಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಒಂದನ್ನು ಇಂಪ್ಲಿಮೆಂಟ್ ಮಾಡಬೇಕು, ಒಂದನ್ನು ಇಂಪ್ಲಿಮೆಂಟ್ ಮಾಡಿ ಸಕ್ಸಸ್ ಆದಮೇಲೆ ಅದರಿಂದ ಒಂದೊಂದೇ 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 ಇಂಪ್ಲಿಮೆಂಟ್ ಮಾಡ್ಕೊತ ಹೋಗಬೇಕು. ನಾವು ಅಷ್ಟು ಒಂದೇ ಸರಿ ಹಾಕಿಬಿಟ್ಟು, ಕೈ ಹಾಕಿಬಿಟ್ಟು, ನಮ್ಮ ಹತ್ರ ಇರೋ ದುಡ್ಡಲ್ಲೆಲ್ಲ ನಾವು ಅದಕ್ಕೆ ಇನ್ವೆಸ್ಟ್ ಮಾಡಿಬಿಟ್ಟು ಕೊನೆಗೆ ನಾವು ಅದರಲ್ಲಿ ಆಗಿಲ್ಲ ಅಂತಂದರೆ ಕಷ್ಟ. ನೋಡಿರಿ, ಇವತ್ತು ಭಾಳ ಬಿಸ್ನೆಸ್ಸು, ಭಾಳಷ್ಟು ಜನ ಏನಾದರೂ ಒಂದು ಹೊಸದು ಮಾಡಬೇಕು ಅಂತೇಳಿ ಮುಂದೆ ಬಂದವರು ಹೇಳೋದು ಅದನ್ನೇ, ನೀವು ಇನ್ವೆಸ್ಟ್ಮೆಂಟನ್ನು ಲೋ ಮಾಡಿ, ಇನ್ವೆಸ್ಟ್ಮೆಂಟನ್ನು ಕಡಿಮೆ ಮಾಡಿ, ಅತೀ ಹೆಚ್ಚು ಅದನ್ನು ಬೆಳೆಸ್ರಿ, ಅದನ್ನು ಜಾಸ್ತಿ ಬೆಳೆಸ್ರಿ, ಕಡಿಮೆ ಇನ್ವೆಸ್ಟ್ಮೆಂಟು ಸ್ವಲ್ಪ ಪ್ರಾಫಿಟ್ ಮಾಡಿ, ಮತ್ತು ಅದನ್ನು ಒಂದು ಬ್ರ್ಯಾಂಡಾಗಿ ಬಿಲ್ಡ್ ಮಾಡಿರಿ. ಬ್ರ್ಯಾಂಡ್ ಬಿಲ್ಡ್ ಮಾಡಿದ ಮೇಲೆ ಅಲ್ಲಿಂದ ನೀವು ಅದನ್ನು ಸ್ಟೆಪ್ ಬೈ ಸ್ಟೆಪ್ ಗ್ರೋ ಮಾಡ್ಕೊತಾ ಹೋಗಿ ಅಂತಲೇ ಹೇಳೋದೆಲ್ಲರೂ. ಅವ್ರು ಹೇಳ್ತಾರೆ, ನನ್ನಂಥ ಒಬ್ಬ 20-21 ವರ್ಷದ ಹುಡುಗ ಇಷ್ಟು ಅಚೀವ್ ಮಾಡ್ತೀನಿ ಅಂತಂದರೆ, ಅಥವಾ ಏನಾದರೂ ಒಂದು ಮಾಡಿದ್ದೀನಿ ಅಂತಂದರೆ, ಖಂಡಿತ ಲೈಫಲ್ಲಿ ಎಲ್ಲರೂ ಮಾಡಬಹುದು. ನೋಡಿ, ಇದೇ ಮಾತನ್ನು ಸಂದೀಪ್ ಮಹೇಶ್ವರಿ ಅವರು ಕೂಡ ಹೇಳಿದರು, ಇದೇ ಮಾತನ್ನು ಇವರು ಕೂಡ ಹೇಳ್ತಾರೆ. ಸಾವಿರಾರು ಕೋಟಿ ಬಿಸ್ನೆಸ್ ಮಾಡ್ತಾಯಿದ್ರು ಕೂಡ, ಅಥವಾ ಸಣ್ಣ ಒಂದು ಟೀ ಅಂಗಡಿಯನ್ನು ಕರೆಕ್ಟಾಗಿ ನಡೆಸಬೇಕು ಅಂದರೂ ಕೂಡ ಒಂದು ಸ್ಟ್ರಗಲ್ ಇದ್ದೇ ಇರುತ್ತೆ. ಇವರು 4 ರೀತಿಯ ಮಾರ್ಕೆಟಿಂಗ್ ಸ್ಟ್ರಾಟಜಿಯನ್ನು ಯೂಸ್ ಮಾಡಿದರು. ಅದರಲ್ಲಿ ಮೊದಲನೇದು ಗರ್ಲ್ಸ್ ಹಾಸ್ಟೆಲ್ ಪಕ್ಕದಲ್ಲಿ ಮಾಡಿ ಅದರಿಂದ ಬಿಸ್ನೆಸ್ಸನ್ನು ಬಿಲ್ಡ್ ಮಾಡ್ಬೋದು ಅನ್ನೋ ಒಂದು ಲೆಕ್ಕಾಚಾರ. ಸೆಕೆಂಡ್ ಒನ್, ಅವ್ರ ಫ್ರೆಂಡ್ಸನ್ನು ಟೀ ಶಾಪಲ್ಲಿ ಕರೆದು ಕೂರಿಸಿ ಅದರಿಂದ ಆರ್ಟಿಫಿಷಿಯಲ್ ಕ್ರೌಡ್ ಕ್ರಿಯೇಟ್ ಮಾಡಿ ಜನರಿಗೆ ಓ ಏನೋ ಇದೆ ಅನ್ನೋದನ್ನು, ಅಥವಾ ಏನೋ ಒಂದು ಸ್ಪೆಷಲ್ ಇದೆ ಅನ್ನೋದನ್ನು ಅಲ್ಲಿ ಕ್ರಿಯೇಟ್ ಮಾಡಿದರು ಆರ್ಟಿಫಿಷಿಯಲ್ ಆಗಿ ಸ್ಟಾರ್ಟಿಂಗಲ್ಲಿ. ಬಟ್ ಬರ್ತಾ ಜನನೇ ಕ್ರೌಡ್ ಆದರು,
ಅದು ಸೆಕೆಂಡರಿ. ಬಟ್ ಸ್ಟಾರ್ಟಿಂಗಲ್ಲಿ ಆರ್ಟಿಫಿಷಿಯಲ್ ಕ್ರೌಡನ್ನು ಕ್ರಿಯೇಟ್ ಮಾಡಿದರು ಇವರು. ಗುಂಪಲ್ಲಿ ಅಲ್ಲಿ ಇಲ್ಲಿ ಫ್ರೆಂಡ್ಸನ್ನು ಕಳಿಸಿ ಫ್ರೀಯಾಗಿ ಇದನ್ನು ಮಾರ್ಕೆಟಿಂಗ್ ಮಾಡಿದರು. ಇದು ತುಂಬ ಇಂಪಾರ್ಟೆಂಟು, ಮಾರ್ಕೆಟಿಂಗ್ ಮಾಡಿದರು. ನೆಕ್ಸ್ಟ್ ಒನ್ ಏನಪ್ಪ ಅಂತಂದರೆ 6-7 ಫ್ಲೇವರನ್ನು ಇಂಟ್ರೊಡ್ಯೂಸ್ ಮಾಡಿದರು. ಬೇರೆ ನಾನು ನಿನ್ನೆ ಅವ್ರದ್ದು ಚೆಕ್ ಮಾಡಿದೆ ಏನೇನು ಪ್ರೈಸ್ ಇದೆ ಅಂತೇಳಿ. ನೋಡಿ, ಇಷ್ಟು ದೊಡ್ಡ ಬ್ರ್ಯಾಂಡ್ ಇದ್ದರೂ ಕೂಡ ಅವರಿಟ್ಟಿರೋ ಪ್ರೈಸ್ ಏನಂದರೆ 10 ರೂಪಾಯಿ, 15 ರೂಪಾಯಿ, 20 ರೂಪಾಯಿ. ಕೆಲವೊಂದು ಸ್ಪೆಷಲ್ ಐಟಮಿಗೆ ಮಾತ್ರ 100 ರೂಪಾಯಿ, 120 ರೂಪಾಯಿ ಇದೆ ಅಷ್ಟೇ. ಬಿಟ್ಟರೆ ಅವ್ರದ್ದು ಆಲ್ಮೋಸ್ಟ್ ಪ್ರೈಸ್ ಇರೋದು ಲೋಕಲ್ ಜನಕ್ಕೆ ಅಥವಾ ಎಲ್ಲರಿಗೂ ಸಿಗೋ ರೇಟಲ್ಲೇ ಇದೆ. ದುಬೈ, ಮಸ್ಕಟ್ ಮತ್ತು ನೇಪಾಳದಲ್ಲೂ ಕೂಡ ಇವರು ಫ್ರ್ಯಾಂಚೈಸಿನ ಶುರು ಮಾಡಿದ್ದಾರೆ. ಇಡೀ ಪ್ರಪಂಚದಾದ್ಯಂತ ಇವರು ತಗೊಂಡೋಗೋ ಪ್ಲ್ಯಾನ್ ಇದೆ. ಜೊತೆಗೆ ಇವರು ಇನ್ನೊಂದು ಸ್ಪೆಷಾಲಿಟಿ ಏನಂತಂದರೆ, ಆ ಚಾಯ್ ಸುಟ್ಟ ಬಾರಲ್ಲಿ ಏನು ಟೀ ಕುಡಿತಾರಲ್ಲ, ಅದು ಮಣ್ಣಿನ ಗ್ಲಾಸದ್ದು, ಅಂದರೆ ಮಣ್ಣಿನ ಲೋಟ. ಸಣ್ಣ ಸಣ್ಣ ದೀಪಗಳನ್ನು ಮಾರಿ, ಅದು ಇದು ಮಡಿಕೆಗಳನ್ನು ಮಾರಿ ಅವರೇನು ಬದುಕ್ತಾ ಇದ್ರಲ್ವ, ಅವರಿವತ್ತು ಸುಮಾರು 500-600 ಜನ ಡೈಲಿ ಕೆಲಸ ಸಿಗ್ತಾಯಿದೆ ಅವರಿಗೆ. ಜೊತೆಗೆ ಇದೊಂದೇ ಅಲ್ಲ, ಇವರೊಬ್ಬರೇ ಕಸ್ಟಮರ್ ಅಲ್ಲ, ಈಗೇನಾಯಿತು ಕಾಂಪಿಟೇಷನ್ ಜಾಸ್ತಿ ಆಯಿತು. ಕಾಂಪಿಟೇಷನ್ ಜಾಸ್ತಿ ಆದಾಗ ಏನಾಗುತ್ತೆ, ಏ ಚಾಯ್ ಸುಟ್ಟ ಬಾರ್ನವರು ಇದರಲ್ಲಿ ಟೀ ಕೊಡ್ತಾ ಇದ್ದಾರಂತೆ, ನಾವು ಇದರಲ್ಲೇ ಕೊಡೋಣ ಅಂತೇಳಿ ಅವರಿಗೇನಾಯಿತು, ನೆಕ್ಸ್ಟ್ ಅವರಿಗೆ ಮತ್ತೆ ಬೇರೆ ಕಡೆಯಿಂದನೂ ಆರ್ಡರ್ ಬರಲಿಕ್ಕೆ ಶುರುವಾಯಿತು. ಹೀಗೆ ಅಥವಾ ಮಣ್ಣಲ್ಲಿ ಗ್ಲಾಸ್ ಮಾಡೋರಿಗೆ ಇವತ್ತು ಸಿಕ್ಕಾಬಿಟ್ಟು ಡಿಮ್ಯಾಂಡ್ ಬಂದುಬಿಟ್ಟಿದೆ. ಅಲ್ಲಿ ಸುಮಾರು 500-600 ಜನ ಇವತ್ತು ಕೆಲಸ ಮಾಡ್ತಾಯಿದ್ದಾರೆ ಅಂತ ಹೇಳ್ತಾರೆ ಅವರು. ಇಡೀ ಪ್ರಪಂಚದಾದ್ಯಂತ ಟೋಟಲ್ ಭಾರತ ಸೇರಿ 1,000 ಫ್ರಾಂಚೈಸಿಯನ್ನು ಇವರು ಕ್ರಿಯೇಟ್ ಮಾಡಿದ್ದಾರೆ, ಫ್ರಾಂಚೈಸಿಯನ್ನು ಕೊಟ್ಟಿದ್ದಾರೆ. ನೋಡಿ, ಇವರು ಹೇಳ್ತಾರೆ ಇದೇನು ನಾನು ಚಾಯ್ ಸುಟ್ಟ ಬಾರ್ ಅಂತೇಳಿ ನಾವೇನು ಕ್ರಿಯೇಟ್ ಮಾಡಿವಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು, ಇದು ಜಸ್ಟ್ ಒಂದು ಮಗು. ಈ ಮಗುವನ್ನು ಬೆಳೆಸಿ ತುಂಬ ದೊಡ್ಡದು ಮಾಡೋ ಆಲೋಚನೆ ಇದೆ. ತುಂಬ ಕಡೆ ಇದ್ರ ಫ್ರಾಂಚೈಸಿಯನ್ನು ಕ್ರಿಯೇಟ್ ಮಾಡಬೇಕು, ಇದು ನನ್ನ ಮಗು ಅಂತ ಹೇಳ್ತಾರೆ ಅವರು. ಥ್ಯಾಂಕ್ ಯು, ಈ ಒಂದು ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಮಸ್ಕಾರ.